Abbay Prasad. Sanmanya Adhyakshare. Suresh B.S. Savarda Eldura Muatondane question ano Sanmanya Nagarabhivruddhi Sachivarige Tammulaka Kelabayistini. Sabhadhyakshare Uttaravannu Odagisalagide. Sanmanya Adhyakshare Uttaravannu Odagisidare. Yenu helidare illi Karnataka Mahanagara Palikeya C&R rule prakara 2011 prakara ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಕೊರತೆ ಇರುವುದಿಲ್ಲ ಅನ್ನುವಂಥದ್ದು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅನ್ನುವಂಥದ್ದು ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ. ಅಲ್ಲಿ ಸುಮಾರು 2800 ಕಿಲೋಮೀಟರ್ ರಸ್ತೆಗಳನ್ನು ಹೊಂದಿದ್ದು ಜನಸಂಖ್ಯೆ 2023 ಅಂದಾಜಿನ ಪ್ರಕಾರ 11,63,000 ಮತ್ತು ಅಲ್ಲಿ ಮನೆಗಳನ್ನ ಸಂಖ್ಯೆಗಳನ್ನು ತೆಗೆದುಕೊಂಡಾಗ 3,23,000 ಮತ್ತು ಪ್ರತಿದಿನ 450 ಟನ್ಗಳಿಗಿಂತ ಹೆಚ್ಚಿನ ಒಂದು ಕಸ ವಿಲೇವಾರಿ ಆಗ್ತದೆ. ಅದಕ್ಕಾಗಿ 2011 ಏನು ಸಿಎನ್ಆರ್ ರೂಲ್ ಪ್ರಕಾರ 1424 ಪೌರ ಕಾರ್ಮಿಕರದ ಸ್ಯಾಂಕ್ಷನ್ ಪೋಸ್ಟ್ ಇದೆ. ಆದರೆ ಅದು ಅವೈಜ್ಞಾನಿಕವಾಗಿ ಇರೋದ್ರಿಂದ ಅಲ್ಲಿ ಸಾಧ್ಯನೇ ಇಲ್ಲ. ಅಷ್ಟು ಜನ ಕೆಲಸ ಮಾಡಿ ಅದು ಇಡೀ ಕಾರ್ಪೊರೇಷನ್ ಸ್ವಚ್ಛ ಇಡಲಿಕ್ಕೆ, ಇಡೀ ಹುಬ್ಬಳ್ಳಿ ಧಾರವಾಡ ಮಹಾನಗರನ ಸ್ವಚ್ಛ ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ಹಿಂದೆ ವಾರ್ಡ್ ವೈಸ್ ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟು ಎಕ್ಸೆಸ್ ಔಟ್ಸೋರ್ಸ್ನಾಗ ತಗೊಂಡು ಸುಮಾರು ಕಾಯಂ ಪೌರ ಕಾರ್ಮಿಕರಲ್ಲಿ 388, ನೇರ ವೇತನ ಪೌರ ಕಾರ್ಮಿಕರು 958, ಹೊರಗುತ್ತಿಗೆ ಕೆಲಸ ಮಾಡುವಂಥವರು 999, ಟೋಟಲ್ 2135 ಮಂದಿ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಹಿಂದೆ ಏನೋ ಆ ಹೊರಗುತ್ತಿಗೆ ಮೇಲೆ ತಗೊಳ್ತಾ ಇದ್ರು, ಅವರಿಗೆ ಅಲ್ಲಿ 10-15 ಸಾವಿರ ಸ್ಯಾಲರಿ ಇತ್ತಂದ್ರೆ 3,000-4,000. ಪ್ರಶ್ನೆ ಕೇಳಿ, ಒಂದೇ ನಿಮಿಷ ಪ್ರಶ್ನೆ ಆಗುದಿಲ್ಲ ಸರ್. ಇದು ನಾನು ಹೇಳೋದು, ಇದು ಬಹಳ ಪ್ರಮುಖವಾದಂತ ವಿಷಯ. ಇದು ಸ್ವಲ್ಪ ನೀವು ಚರ್ಚೆಗೆ ಅವಕಾಶ ಇಲ್ಲ. ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ, ಬೇರೆ ಚರ್ಚೆ ಕೆಚ್ಚಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಪರಿಹಾರ ಕಾಣ್ಕೊಂಡು, ಯಾಕಂದ್ರೆ ಎಲ್ಲ ಕೂಡ ಮುಗಿಸ್ಬೇಕಲ್ಲ. ಸಮಸ್ಯೆ ಏನಿದೆ ಪರಿಹಾರ ಏನಿದೆ ಕೇಳಿ ಸರ್. ಈಗ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಹಿಂದೆ ಬಹಳ ಅಲ್ಲಿ ಅವ್ರ ಮೇಲೆ ಯಾವ ರೀತಿ ದಬ್ಬಾಳಿಕೆ ದೌರ್ಜನ್ಯ ನಡೀತಿತ್ತಂದ್ರೆ ಪ್ರತಿಯೊಬ್ಬನು ಸ್ಯಾಲ್ರಿ ಆ ಏಜೆನ್ಸಿ ತ್ರೂ ತಗೊಳ್ಳುವಾಗ 3,000-5,000 ಕಿತ್ಕೊಂಡ ಕಳಿಸಿದ್ರು. ಅದಕ್ಕೆ ನೇರ ನೇಮಕಾತಿ ಮಾಡೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆ ದೊಡ್ಡ ಕೆಲಸ ಮಾಡೋದ್ರಿಂದ ಬಹುಶಃ ಇವತ್ತೆಲ್ಲೋ ಒಂದ್ ಕಡೆ ಸ್ವಲ್ಪ ಉಸಿರಾಡೋ ವಾತಾವರಣ ಐತಿ. ಆದ್ರೆ ಇವತ್ತಿಗೂ ಕೂಡ ಸುಮಾರು 799 ಜನರು ಹೊರಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಕೂಡ ನೇರ ನೇಮಕಾತಿಗೆ ಒಳಪಡಿಸಬೇಕು ಒತ್ತಾಯ ಇದೆ. ಸರಿ ಸುರೇಶ್ ಅವರೇ, ಈಗ ನಿಮ್ ಮಾತಾಡಿಸಿ ಸಾಕು ಹೇಳ್ತೀನಿ ಅಂತ. ಮೊನ್ನೆ ಸಭಾಧ್ಯಕ್ಷರೇ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪ್ರಸ್ತುತವಾಗಿ ನೇರ ಪಾವತಿಯಲ್ಲಿ 958, ಹೊರಗುತ್ತಿಗೆಯಲ್ಲಿ 774 ಮತ್ತು ಕಾಯಂ ನೌಕರರು ಸುಮಾರು 300 ಜನ ಕೆಲಸ ಮಾಡ್ತಾ ಇದ್ದಾರೆ. ಅಧ್ಯಕ್ಷರ ನಮ್ಮ ರೂಲ್ಸ್ ಪ್ರಕಾರ 700 ಜನಕ್ಕೆ 1 PK ಇರಬೇಕು ಅಂತ ರೂಲ್ಸ್ ಇದೆ ಸಭಾಧ್ಯಕ್ಷರ. ಆದರೆ ಹುಬ್ಳಿ ಧಾರವಾಡದಲ್ಲಿ ಇನ್ನೂ ಎಕ್ಸ್ಟ್ರಾ ಇದೆ ಸಭಾಧ್ಯಕ್ಷರ. ಇಲ್ಲಿ ನಾವು ಕೊಡಬೇಕಾಗಿರೋಂಥದ್ದು 1470 ಜನಗಳು ಮಾತ್ರ ಅಧ್ಯಕ್ಷರ. ಆದರೆ ಇಲ್ಲಿ 2120 ಜನ ಈಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರ. ಎಕ್ಸ್ಟ್ರಾನೇ ಇದೆ ಸಭಾಧ್ಯಕ್ಷರ. ಮತ್ತೆ ಈಗ ಅವರನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾರೆ ಅವರು. ನಿಮ್ಮ ಈ ನಮ್ಮ IPD ಇದು ಸಾಲಪ್ಪನವರ ವರದಿ ಪ್ರಕಾರ 500 ಜನರಿಗೆ ಒಬ್ಬ ಪೌರ ಕಾರ್ಮಿಕರು ನೇಮಕ ಮಾಡ್ಬೇಕಂತ ಐತಿ. 700 ಜನರಿಗೆ ಒಂದು ಪೌರ ಕಾರ್ಮಿಕರು ಹಿಂದೆ 700 ಜನಕ್ಕೆ ಅದೇ 700 ಜನರಿಗೆ ಮಾಡಿದ್ದಾರೆ. ಹೌದು. ಆದರೆ IPD ಸಾಲಪ್ಪನವರ ಒಂದು ವರದಿ ಪ್ರಕಾರ 500 ಜನರಿಗೆ ಒಬ್ಬರಿಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ನೀವು ಎಕ್ಸೆಸ್ ಐತೆ ಅಂತಂದ್ರೆ ಇವರೆಲ್ಲ ಏನು ಸಭಾಧ್ಯಕ್ಷರೆ, ಇವ್ರಿಗ ಈಗ 700 ಜನ ರೂಲ್ಸ್ ಅಲ್ಲಿ ಇದ್ರೇನು, ಈ ಹೊಸ ವರದಿ ಪ್ರಕಾರನೇ ಆಲ್ರೆಡಿ ಜನಗಳಿದ್ದಾರೆ ಸಭಾಧ್ಯಕ್ಷ. ನನ್ನ ಆಲೋಚನೆ ಪ್ರಕಾರ ಇಲ್ಲ ಈಗ. ಹೌದು. ಮತ್ತೆ 2100 ಇರೋದು, ನಾನು 1470 ಸ್ಯಾಂಕ್ಷನ್ಡ್ ಸಭಾಧ್ಯಕ್ಷ. ಇವ್ರಿಗೆ ಆಲ್ರೆಡಿ 2120 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಲೆಕ್ಕ ಹಾಕೊಂಡ್ರೆ ಆಗ 500 ಜನಕ್ಕೆ ಬರ್ತಾರೆ. ಲೆಕ್ಕ ಹಾಕು ಆಮೇಲೆ. ಕೇಳಿ ಕೇಳಿ ಮಂತ್ರಿಗಳೇ, ಮೊನ್ನೆ ಆದೇಶದ ಪ್ರಕಾರ ಮೊನ್ನೆ ರೀಸೆಂಟ್ ಆಗಿ ಹೋದ ತಿಂಗಳನೇ ಏನೋ ಒಂದು ಆದೇಶ ಆಯ್ತು, ಅದ್ರ ಪ್ರಕಾರ ಅಗೇನ್ಸ್ಟ್ ದ ಸ್ಯಾಂಕ್ಷನ್ ಪೋಸ್ಟ್
ನಿಮಗೆ 50% ಪರ್ಮಿಟ್ ಮಾಡಬೇಕು, 50% ಮಾಡಬೇಕಂತ ಐತಿ. ನಾನು ಕರೆದು ಮಾತಾಡ್ತೀನಿ ಸಭಾಧ್ಯಕ್ಷರೇ. ಸರ್ ಅಧ್ಯಕ್ಷರು, ಇದು ಇಂಪಾರ್ಟೆಂಟ್. ಒಂದು ತಿಂಗಳು ಆಗಿರುವಂತಹದ್ದು ಇಟ್ಕೊಂಡು ಇದೇ ತಿಂಗಳು ಏನಾಗ್ತಾ ಇದೆ ಪಾಪ, ಏನಾಗ್ತಾ ಇದೆ? ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನು ಮಾಡಕ್ ಆಗ್ಲಿಲ್ಲ. ಹಿಂದೆ ಕೂಡ ಏನು ಅವ್ರ ಸರ್ಕಾರ ಇದ್ದಾಗ ಮಾಡಿದ್ದು. ಈಗ ಮೊನ್ನೆ ಏನಾಗಿದೆ, ಜಿಬಿಎಲ್ ಪಾಸ್ ಆದ ತಕ್ಷಣ ಪಾಪ ಪೌರ ಕಾರ್ಮಿಕರೆಲ್ಲ ಅವ್ರನ್ನೆಲ್ಲ ನೇರ ನೇಮಕಾತಿ ಆಯ್ತು ಅಂತೇಳಿ ಬಣ್ಣ ಗುಲಾಲ್ ಉಕ್ಕೊಂಡು ಪಾಪ ಅವರು ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡ್ತಾರೆ. ಅರ್ಥನೂ ಆಗಂಗಿಲ್ಲ ಪಾಪ. ಏನೇ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಬರಬೇಕು, ಸಿದ್ದರಾಮಯ್ಯ ಮಾಡಬೇಕು. ಸುಮ್ಮನೆ ಗುಲಾಲ್ ಉಕ್ಕೊಂಡು ಪಾಪ ಅವರು ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡಿದ್ರ ಅವ್ರು ಏನ್ ತಿಳ್ಕೊಂಡ್ ಬಿಟ್ಟಿದಾರ? ಎಲ್ಲೋ ನೇರ ನೇಮಕಾತಿ ಆಯ್ತು ಅಂತ ತಿಳ್ಕೊಂಡಿದಾರ. ಅದಕ್ಕ ಮಾತಾಡಿ, ತಮ್ಮ 500 ಜನರಿಗೆ ಐಪಿಡಿ ಸಾಲಪ್ಪನವರ ವರದಿ ಪ್ರಕಾರ 2017 After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books.